ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವುದು ಮತ್ತು ಕೌಶಲ್ಯ ಹೆಚ್ಚಿಸುವುದು ನಮ್ಮ ಗುರಿ. ಬಿಇಒ ಮುಂದಿನಮನಿ ಹೇಳಿಕೆ. ಶಿರಟ್ಟಿ ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಎಫ್ಎಫ್ ಹಿರಿಮಠ ಸರ್ಕಾರಿ ಹಿರಿಯ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ನಡೆದ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬಿಇಒ ಜಿಎಂ ಮುಂದಿನಮನಿ, ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವುದು, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಮಾನವಾಗಿ ಭಾಗವಹಿಸುವುದು ಹಾಗೂ ಮಕ್ಕಳಲ್ಲಿ ಕೌಶಲ್ಯ ಹೆಚ್ಚಿಸುವುದು ಈ ಕಾರ್ಯಕ್ರಮದ ಮುಖ್ಯ ಗುರಿಯಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದಲಿಂಗಯ್ಯ ಹೊಂಬಾಳಮಠ ಇವರು ಜ್ಯೋತಿ ಬೆಳಗಿಸಿದರು. ಕಾರ್ಯಕ್ರಮದಲ್ಲಿ ಬನ್ನಿಕೊಪ್ಪ, ಹಡಗಲಿ, ತಾರಿಹಾಳ, ಕೆರಳ್ಳಿ, ಸೇವಾನಗರ್, ಸುಗನ್ನಹಳ್ಳಿ ಶಾಲೆಯ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕುಂಭ ಮೆರವಣಿಗೆಯೊಂದಿಗೆ ಮಕ್ಕಳು ಕೋಲಾಟ, ಜಾನಪದ ನೃತ್ಯವನ್ನು ಮಾಡುತ್ತಾ ಶೃಂಗೇರಿಸಿದ ಎತ್ತಿನ ಬಂಡಿಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಪ್ರಭಾತ ಫೇರಿ ನಡೆಸಿದರು. ಮುಖ್ಯ ಶಿಕ್ಷಕ ರಾಜೇಂದ್ರ ಕಬ್ಬಿನ್ನ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಎಸ್ ಎಫ್ ಮಠದ್, ಆರ್ ಎಚ್ ತಿಮ್ಮರೆಡ್ಡರ್, ಸಿಆರ್ಪಿಗಳಾದ ಚಂದ್ರಶೇಖರ್ ವಡ್ರಣ್ಣವರ್ ಮಾಂತೇಶ್, ಬಿಆರ್ಸಿ ಸಂಪನ್ಮೂಲ ವ್ಯಕ್ತಿಗಳಾದ ಇಚ್ಚಂಗಿಯವರು, ಬಸವರಾಜ್ ಯರಗುಪ್ಪಿ, ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಕುಲ್ಮಿ, ರವಿ ಹೊಸೂರ್, ಶಿಕ್ಷಕರಾದ ಬಿ ಎಸ್ ಹೊಂಬಾಳಿ, ಗೀತಾ ಜಕ್ಕನವರ್, ಶೋಭಾ ದೊಡ್ಡಗೌಡ್ರ, ಎಸ್ ಎ ಜಾನಕನವರ್, ಶೋಭಾ ದಸ್ತೇನವರ್, ವೀರೇಶ್ ಮಲ್ಲನವರ್, ಎಚ್ ಮಲ್ಲಿಕಾರ್ಜುನ್ ರೆಡ್ಡಿ, ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಗೌರವ ಕಳಸಾಪುರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀರಕ್ಷಾ ವರ್ಣೇಕರ್, ರಮೇಶ್ ಕರಾಟೆ ಸೇರಿದಂತೆ ಗ್ರಾಮಸ್ಥರು, ಗಣ್ಯ ವ್ಯಕ್ತಿಗಳು ಸಹಿತ ಇನ್ನು ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾಜ